ರೈತರ ಹೆಸರೆತ್ತಲು ಅರ್ಹತೆ ಇಲ್ಲದ ಮೋದಿ ರೈತರ ಸಾಲಮನ್ನಾ ಮಾಡಿದ್ದೆ ಡ್ರಾಮಾ ಎಂದು ಯಾವುದೇ ನಾಚಿಕೆ ಇಲ್ಲದೆ ಹೇಳಿದ್ದಾರೆ. ವೀಕ್ಷಕರೇ, ಒಂದು ವರ್ಷ ದೇಶದ ರೈತರು ಚಳಿ ಮಳೆ ಬಿಸಿಲೆನ್ನದೆ ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದರಲ್ಲ, ಅವಾಗಲೇ ಮೋದಿಗೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಂದು ದೇಶಕ್ಕೆ ಗೊತ್ತಾಗಿದೆ. ಅಷ್ಟಕ್ಕೂ ಸಾಲಮನ್ನಾ ಮಾಡುವುದು ಡ್ರಾಮಾ ಹೇಗಾಗುತ್ತೆ ಮೋದಿ ಸಾಹೇಬ್ರೆ? ಎಲ್ಲೆಲ್ಲ ಸಾಲಮನ್ನಾ ಆಗಿದೆ, ಎಷ್ಟು ಮಂದಿಯ ಸಾಲಮನ್ನಾ ಆಗಿದೆ ಎಂಬ ರೆಕಾರ್ಡ್ಸ್ ಗವರ್ಮೆಂಟ್ ಕಡತಗಳಲ್ಲಿ ಇರುತ್ತೆ ತಾನೆ? ಅಷ್ಟಕ್ಕೂ ಡ್ರಾಮಾ ಅಂದ್ರೆ ಏನ್ ಗೊತ್ತಾ? ಲಿಂಪಿ ವೈರಸ್ ಬಂದು ರೈತರು ಮಕ್ಕಳಂತೆ ಸಾಕಿದ ಜಾನುವಾರುಗಳು ಒದ್ದಾಡಿ ಸತ್ತೇ ಹೋದಾಗ ನೀವು ಕಂಡು ಕಾಣದಂತೆ ನಡೆಸಿದ್ರಲ್ವ, ಅದು ಡ್ರಾಮಾ. ರಾಜ್ಯಾದ್ಯಂತ ಮಳೆ ಸುರಿದು ರೈತರ ಬೆಳೆಯೆಲ್ಲವೂ ಕೊಚ್ಚಿಕೊಂಡು ಹೋಯಿತು, ಆವಾಗ ನೀವು ಮಾತ್ರ ಅದೇನೂ ಆಗಿಲ್ಲ ಅಂತ ನಟಿಸಿದ್ರಲ್ವ, ಅದು ಡ್ರಾಮಾ. ಕೊರೋನಾದಿಂದ ಕೋಟ್ಯಂತರ ಕನ್ನಡಿಗರು ಜೀವವಾಯು ಆಮ್ಲಜನಕಕ್ಕೆ ಒದ್ದಾಡ್ತಿರುವಾಗ ಇಲ್ಲಿಗೆ ಸಿಲಿಂಡರೇ ಬೇಡವೆಂದು ಬೇರೆ ರಾಜ್ಯಕ್ಕೆ ಸಿಲಿಂಡರ್ ಸಪ್ಲೈ ಮಾಡಿ ಕ್ರೆಡಿಟ್ ಪಡೆದುಕೊಂಡ್ರಿ ಅಲ್ವಾ, ಅದು ಡ್ರಾಮಾ. ದೇಶವೇ ಆರ್ಥಿಕ ಸಂಕಷ್ಟದಲ್ಲಿ ಮುಳುಗಿದಾಗ ನೀವು ನವಿಲಿಗೆ ಕಾಳು ಹಾಕ್ತಾ ಕೂತಿದ್ರಲ್ವ, ಅದು ಡ್ರಾಮಾ. ದೇಶದ ಸೈನಿಕರ ದೇಹ ಭಯೋತ್ಪಾದಕರ ದಾಳಿಗಳಿಗಾಗಿ ಛಿದ್ರ ಛಿದ್ರವಾಗ್ತಿದ್ದಾಗ ನೀವು ಶೂಟಿಂಗ್ ಅಲ್ಲಿ ಬ್ಯುಸಿಯಾಗಿದ್ರಲ್ವ, ಅದು ಡ್ರಾಮಾ. ಯಾರೂ ಇಲ್ಲದ ಸುರಂಗದ ಒಳಗೆ ಕೈ ಬೀಸ್ಕೊಂಡು ಹೋಗಿದ್ರಲ್ವ, ಅದು ಡ್ರಾಮಾ. ಗುಹೆಯೊಳಗೆ ಕೂತು ಕಣ್ಣು ಮುಚ್ಚಿ ಕ್ಯಾಮರಾ ಮುಂದೆ ಧ್ಯಾನ ಮಾಡಿದ್ರಲ್ವ, ಅದು ಡ್ರಾಮಾ. ಸ್ವಚ್ಛವಾಗಿದ್ದ ಚೆನ್ನೈ ಬೀಚ್ನಲ್ಲಿ ಕೋಲು ಹಿಡಿದು ಕಸ ಹೆಕ್ಕಿ ಪೋಸ್ ಕೊಟ್ರಲ್ವ, ಅದು ಡ್ರಾಮಾ. ಸ್ಟುಡಿಯೋದಲ್ಲಿ ಸೆಟಪ್ ಮಾಡಿ ಸೈನಿಕರ ಭೇಟಿ ಎಂದು ಸುಳ್ಳು ಕತೆ ಕಟ್ಟಿದ್ರಲ್ವ, ಅದು ಡ್ರಾಮಾ. ಅದೇ ಸ್ಟುಡಿಯೋದೊಳಗೆ ಶಾಲೆಯ ಸೆಟಪ್ ಮಾಡಿ ಮಕ್ಕಳ ಜೊತೆ ಕೂತ್ರಲ್ವ, ಅದು ಕೂಡ ಡ್ರಾಮಾ. ಚೀತಾ ತಂದಿದ್ದೇನೆ ಎಂದು ಬಣ್ಣ ಬಣ್ಣದ ಬಟ್ಟೆ ಹಾಕಿ ಶೋಕಿ ಮಾಡಿದ್ರಲ್ವ, ಅದು ಡ್ರಾಮಾ. ಹುಲಿ ಸಫಾರಿ ಎಂದು ಫೋಟೋ ಶೂಟ್ ಮಾಡಿದ್ರಲ್ವ, ಅದು ಡ್ರಾಮಾ. ಗಾಂಧಿ ಆಶ್ರಮಕ್ಕೆ ಹೋಗಿ ಚರಕ ಸುತ್ತಿ ಫೋಟೋ ಹೊಡೆಸ್ಕೊಂಡು ಬಂದ್ರಿ ಅಲ್ವಾ, ಅದು ಡ್ರಾಮಾ. ಇದೀಗ ರಾಜ್ಯಕ್ಕೆ ಬಂದು ಸುಳ್ಳು ಹೇಳಿಕೊಂಡು ಕಣ್ಕಟ್ಟಿಗೆ ಕಣ್ಣೀರು ಸುರಿಸುತ್ತಿದ್ದೀರಲ್ವ, ಅದು ಡ್ರಾಮಾ. ಮೊಸಳೆ ಹಿಡಿದೆ ಎಂದಿದ್ದು, ಭಿಕ್ಷೆ ಬೇಡಿದ್ದು, ಚಹಾ ಮಾಡಿದ್ದು, ಆಲೂಗಡ್ಡೆಯಲ್ಲಿ ಚಿನ್ನ ಕಂಡು ಹಿಡಿದಿದ್ದು, ಇದೆಲ್ಲವೂ ಡ್ರಾಮಾ ಡ್ರಾಮಾ ಡ್ರಾಮಾ. ಮಿಸ್ಟರ್ ಮೋದಿ ಅವರೇ, ದೇಶದಲ್ಲಿ ನಿಮ್ಗಿಂತ ಜಾಸ್ತಿ ಡ್ರಾಮಾ ಮಾಡೋರು ಯಾರಿದ್ದಾರೆ ಹೇಳಿ? ಡ್ರಾಮಾದಲ್ಲಿ ಬರುವ ಕೋಡಂಗಿ ನೀವು, ನಿಮಿಷಕ್ಕೊಂದು ಬಣ್ಣ ಬದಲಿಸೋ ಗೋಸುಂಬೆ ನೀವು, ಸುಳ್ಳು ಕತೆ ಕಟ್ಟೋ ಮಹಾನ್ ಕತೆಗಾರ ನೀವು, ತಾಳಕ್ಕೆ ಕುಣಿಯುವ ಮಹಾನ್ ನಟನು ನೀವೇ. ಪ್ರಧಾನಿಯಾಗಿ ನೋಡಬೇಕಾದ ದೇಶದ ಜನ ನಿಮ್ಮ ನಾಟಕ ನೋಡಿ ನಗ್ತಾ ಇದ್ದಾರೆ, ಡ್ರಾಮಾ ನೋಡಿ ಉಗಿಯುತ್ತಿದ್ದಾರೆ.